ಹಲೋ, ಹಲೋ, ಗುರುಗಳ ನಿಂತ ಫೋನ್ ರಿಸೀವ್ ಮಾಡಿದ್ರ? ಏ ಓದಿತೀನಿ ಕತೆ. ಏನ್ ಸುಮ್ನೆ ತಮಾಷೆ ಮಾಡ್ಬಿಡ, ಬೇಗ ಹೇಳು ಟಾಪಿಕ್. ಏನಲ್ಲ ಗುರುಗಳ, ನಿಮ್ಮ ಹತ್ರ ಮಾತಾಡೋದು ಒಂದೇ ಬೇಕಿತ್ತು, ಆಯ್ತು, ತುಂಬಾ ಮಾತಾಡಿದ್ದು ಸಂತೋಷ ಆಯ್ತು. ಆಯ್ತು. ಆಯ್ತು ಗುರುಗಳ, ಆಯ್ತು ಆಯ್ತು ಆಯ್ತು. ಗುರುಗಳ ಆರಾಮಾಗಿದ್ದೀರ? ಯಾರು ನೀನು? ಎಲ್ಲಿ ಎಲ್ಲಿಂದ ಮಾತಾಡ್ತಾ ಇದೀಯಾ? ನಾ ಗುರುಗಳೇ, ನಾನ್ ಬಂದು ಈಗ ಬೆಂಗಳೂರು ಆನೇಕಲ್ ಇದ್ದೀನಿ. ನಮ್ಮೂರು ಬಂದು ಹಾಸನ ಅರಕಲು ಗೋಡ್ ತಾಲೂಕು ರಾಮನಾಥಪುರ. ಎಷ್ಟು ಎಷ್ಟು ಆಡಿಯೋ ನೋಡಿದ್ಯಾ ನೀನು ಅವ್ರ ಹತ್ರಂದು? ಯಾವ್ದು ಬಿಟ್ಟಿಲ್ಲ, ಆಲ್ಮೋಸ್ಟ್ ಕಂಡಿದೆಲ್ಲ ನೋಡ್ತಾ ಇರ್ತೀನಿ. ಮತ್ತೆ ಯಾಕೋ ಗುರು ಅಂದ್ರೆ ಕತ್ತೆ ಆಪಿಷ್ಟ ಅಯ್ಯೋ, ನಿಜ ಪಾಪಿಷ್ಟ, ನಾನು ಗುರು ತುಂಬಾ ಯಾಕಂದೆ? ಸಂತೋಷ ಆಗ್ತದೆ. ನಿಮ್ಮ ನಿಮ್ಮ ಸ್ಥಾನ ಅದಿದೆ, ಏ ನೀವ್ ಏನ್ ಹೇಳೋ ಬೇಗ, ಬೈದ್ರು ಏನ್ ನಾನು ಅನ್ಬೇಕು ಹೇಳೋ, ಅವೆಲ್ಲ ಕತ್ತೆ ಬಿಡು, ಏನ್ ಅನ್ಬೇಕು ನೀನು? ನಾ ಅವ್ರ ಹತ್ರ ಅಂತಾನೆ ಅನ್ಬೇಕು. ಆದ್ರೆ ಅನ್ನಕ್ ಮನ್ಸ್ ಬರೋದಿಲ್ಲಲ್ಲ, ಮನ್ಸದ್ ವಿರೋಧ ಆಗಿ ಮಾತಾಡ್ಬಾರ್ದು ಅಂತ ನಿಮ್ಮಿಂದನೆ ಕಲ್ತಿದೀನಿ. ನಿಜ ಸುಸ್ತಾಗ್ತಿದೆ ನನಗೆ ಮಾತಾಡ್ಲಿಕ್ಕೆ. ತುಂಬಾ ಸಂತೋಷ, ನನ್ 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 ಪುಣ್ಯ ನೀವ್ ಫೋನ್ ರಿಸೀವ್ ಮಾಡಿದ್ದು. ಏ, ನೀವ್ ಈ ರೀತಿ ಪ್ರೀತಿ ತೋರಿಸಿದ್ರೆ ಅವ್ರ ಹತ್ರ ನಿಮ್ಗೆ ಇಷ್ಟ ಆಗಲ್ಲ. ನೀವ್ ಮಾಡ್ಬೇಕಾಗಿರೋದ್ ಮಾಡಿದ್ರೆ ನಿಮ್ ಕಾಲ್ ಖಂಡಿತ ಮುಟ್ಟಂಗ. ಗುರುಗಳೇ, ನನ್ನ ಕೈಲಿ ಏನಾಗುತ್ತೆ ಈ ದೇಶಕ್ಕೆ, ಏನ್ ಮಾಡಕ್ಕೆ ನನಗೆ ಸಾಧ್ಯ? ಆಯ್ತು, ನಿಮ್ ಊರಲ್ಲಿ ಮರಗಳು ತುಂಬಾ ಖಂಡಿತ ಗುರುಗಳೇ, ಕಷ್ಟಗಳಲ್ಲಿದೆ, ಅವುಗಳಿಗೆ ಪಾತಿ ಸರಿ ಮಾಡೋದು, ವಾರಕ್ಕೊಂದ್ ದಿವಸ 1 ಗಂಟೆ ಪಾತಿ ಮಾಡೋದು, ಅವುಗಳಿಗೆ ಮೊಳೆಗಳು ತೆಗೆಯೋದು, ಈ ಗುರುಗಳೇ ಪಿನ್ಗಳು ಹೊಡೆದಿರ್ತಾರ ಅದು ತೆಗೆಯೋದು, ಖಂಡಿತ ಇವೆಲ್ಲ ಮಾಡು. ಮತ್ತೆ ಯಾವ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋದು, ಯಾರಾದ್ರೂ ಕೆಟ್ಟ ಅವಾಚ್ಯ ಶಬ್ದಗಳು ಹೆಣ್ಣು ನಿಂದನೆಗಳು ಮಾಡಿದ್ರೆ ಅವ್ರನ್ನ ಅಲ್ಲೇ ತಡೆದು ಖಂಡಿಸೋದು, ಇವೆಲ್ಲ ಧೈರ್ಯವಾಗಿ ಮಾಡಿದ್ರೆ ನಿಮ್ಗೆ ನಿಮ್ ಬಗ್ಗೆ ಅವ್ರ ಹತ್ರ ನಂಗೆ ಇಷ್ಟ ಆಗತ್ತೆ. ಈ ರೀತಿ ಫೋನ್ಗಳು ಮಾಡೋದು, ಇಷ್ಟಪಡ್ತೀನಿ ಅಂತ ಹೇಳೋದು, ಗೌರವ ಕೊಡ್ತೀನಿ ಅನ್ನೋದು, ಗುರುಗಳೇ ಅನ್ನೋದು ಮಾಡಿದ್ರೆ ನೀವು ದ್ವೇಷ ಮಾಡ್ತೀನಿ ಅಷ್ಟೇ ನಿಮ್ಮನ್ನ. ಗುರುಗಳೇ, ಸತ್ಯವಾಗ್ಲೂ ಆನೇಕಲ್ ಅಂಗಡಿಗೆ ಹೋಗ್ತಾ ಇದ್ದೆ, ಬೇಕರಿಗೆ ಹೋಗ್ತಾ ಇದ್ದೆ, ನಾಳೆ ಪೂಜೆ ಇದೆ, ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾ ಇದ್ದೆ. ನಿಮ್ಗೂ ಒಂದ್ ಮಾತು ಮಾಡೋಣ ಅನ್ಬಿಟ್ಟು ಮಾಡಿದೆ, ನೀವ್ ಎದ್ರು ಇಶ್ಯೂ ಮಾಡ್ತೀರಾ ಅಂತ ನನ್ ಕಣ್ಣು ಮನ್ಸಲ್ಲೂ ಏ, ಅನ್ಕೊಂಡಿಲ್ಲ. ಇಷ್ಟೊತ್ತು ಹೇಳಿದ ಅರ್ಹತೆ ನೀನು? ಇವೆಲ್ಲ ಬೇಕಾಗಿಲ್ಲ ಅವ್ರ ಹತ್ರ ನಿಮಗೆ. ನೀ ಸರಿ ಸರಿ, ಬೇಕಾಗಿರೋದು ಕರ್ನಾಟಕ ಆದಷ್ಟು ನಾವು ಹಸಿರು ಮಾಡ್ಬೇಕು, ಅರ್ಥ ಆಯ್ತಾ? ಖಂಡಿತ. ಕೆಟ್ಟ ಜನಗಳ ಸಹವಾಸ ಬಿಡ್ಬೇಕು, ಸಾಲ ಮಾಡಬಾರ್ದು. ಎಷ್ಟಿದ್ಯಾ ಸಾಲ ಕತ್ತೆ? ಸಾಲ ಅಂದ್ರೆ ಸ್ವಲ್ಪ ಇದೆ, ಮನೆ ಮೇಲೆ ತಗೊಂಡಿದ್ದು ಅದು ಮತ್ತೆ ಸಾಲ ತೀರಿಸ್ತೀನಿ. ಮಾಡಬಾರ್ದು ಅಂತ ಗೊತ್ತಿದ್ದು, ಸಾಲ ಮಾಡಿರೋರು ಫೋನ್ ಮಾಡಬಾರ್ದು ಅಂತ ಇಲ್ಲ ಗೊತ್ತಿದ್ರು ಫೋನ್ ಇಲ್ಲ, ಮಾಡ್ತೀರಾ ಕತ್ತೆ? ನಾನು ಅದೆಲ್ಲ ಮುಗಿಸ್ಕೊಂಡೆ ಫೋನ್ ಮಾಡೋಣ ಅನ್ಕೊಂಡೆ. ಆದ್ರೆ ಏನ್ ಮಾಡೋದು, ಮನೆಗ್ ಗೊತ್ತಿಲ್ಲ, ಭಗವಂತನ ಇದೆ, ನಾವು ಫೋನ್ ಮಾಡಿಸ್ಬೇಕು ಅಂತ ಮಾಡ್ಬಿಟ್ಟೆ. ಸತ್ಯವಾಗ್ಲು ಖುಷಿ ಆಯ್ತಿದೆ ದೇವರಲ್ಲೇ, ಸಕ್ಕತ್ ಖುಷಿ ಆಯ್ತು ಗುರುಗಳೇ. ಮಾತಾಡಕ್ ಆಗ್ತಿಲ್ಲ, ಕಣ್ಣಲ್ಲಿ ನೀರೇ ಬಂದಂಗ ಆಗ್ತಿದೆ ನನಗೆ. ಸಂತೋಷ ಆಯ್ತು ಗುರುಗಳೇ, ನನ್ ಓಕೆ, ಅಷ್ಟ ದೇಶಭಕ್ತ ನಾನು ಅಂದ್ರೆ ನನ್ ಮಗನ್ಗೆ ಭಗತ್ ಅಂತ ಹೆಸರಿಟ್ಟಿದೀನಿ. ವೆರಿ ಗುಡ್. ತುಂಬಾನೇ ಸಂತೋಷ ಆಗ್ತಿದೆ, 2 ವರ್ಷದ ಮಗ ಇದ್ದಾನೆ ನನ್ಗೆ, ತುಂಬಾ ಸಂತೋಷ ಆಯ್ತು ಗುರುಗಳೇ. ಏ, ಸಾಕಷ್ಟೇ. ನಿನ್ನ ಬಗ್ಗೆ ನಿನಗೆ ಅಹೋರಾತ್ರನ ಮೇಲೆ ಎಷ್ಟು ಗೌರವ ಇದೆಯೋ ಗುರುಗಳೇ, ಅದರ ಇಮ್ಮುಡಿ ಆಯ್ತು ಅಹೋರಾತ್ರ ನಿನ್ನ ಮೇಲೆ ನಿನ್ ಗೌರವ. ಸಾಕು ಬಿಡ, ಥ್ಯಾಂಕ್ ಯು. ದೇವರೇ ನಿಮ್ಮನ್ ನೋಡ್ಬೇಕು, ನಿಮ್ಮನ್ನ ಅಷ್ಟ್ ನಮ್ಗೆ ಏನ್ ನೀವ್ ಏನ್ ಹೇಳ್ತೀರಿ, ನಾನು ನಡಿತೀನಿ ಗುರುಗಳೇ. ನನ್ನಿಂದ ಏನಾದ್ರೂ ಹೇಳೋದೆಲ್ಲ. ಏಯ್ ನಿಲ್ಸು ನಾನೇನು ನಿಲ್ಸು, ಇವನು ಹೇಳೋದೆಲ್ಲ ವಿಡಿಯೋಗಳಲ್ಲಿ ಹೇಳಿದಾನೆ. ಸುಖ ಜೀವನಕ್ಕೆ ಅನೇಕ ಸೂತ್ರಗಳನ್ನು ಹೇಳಿದಾನೆ, ಅದನ್ನು ಫಾಲೋ ಮಾಡಿ ಫೋನ್ ಇಡ್ತಾರೆ. ಖಂಡಿತ ಖಂಡಿತವಾಗಿ ನಾವು ನಡ್ಕೋತೀನಿ.